ವಿಐಎಸ್ಎಲ್ ಕಾರ್ಖಾನೆ ಹೋರಾಟಗಾರರ ಬೆನ್ನಿಗೆ ನಿಂತು ಹೋರಾಟ ಮಾಡಿದ ಮಾಜಿ ಸಿಎಂ ಹೆಚ್ಡಿ ಕುಮಾರಸ್ವಾಮಿ ಈಗ ಭದ್ರಾವತಿಯ ಕಾರ್ಖಾನೆಯನ್ನೇ ಮರೆತ್ರ ಹೌದು ರಾಜ್ಯ ವಿಧಾನಸಭಾ ಚುನಾವಣೆ ಹಿನ್ನೆಲೆ ಜೆಡಿಎಸ್ ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ ಕೈಗಾರಿಕಾ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಕೆಲ ಯೋಜನೆಗಳನ್ನು ಜೆಡಿಎಸ್ ಹಮ್ಮಿಕೊಂಡಿದೆ ಮಂಡ್ಯದಲ್ಲಿ 1000 ಕೋಟಿ ವೆಚ್ಚದಲ್ಲಿ ಮೈಶುಗರ್ ಕಾರ್ಖಾನೆ ನಿರ್ಮಾಣ ಅತಣಿಯಲ್ಲಿ 1000 ಕೋಟಿ ಮೊತ್ತದ ಚರ್ಮೋದ್ಯಮದ ಒಂದು ಕಾರ್ಖಾನೆ ಸ್ಥಾಪನೆ ಹೀಗೆ ಇನ್ನೂ ಕೆಲ ಯೋಜನೆಗಳ ಕುರಿತಾಗಿ ಜೆಡಿಎಸ್ ತನ್ನ ಪ್ರಣಾಳಿಕೆಯಲ್ಲಿ ಪ್ರಸ್ತಾಪಿಸಿದೆ ಆದರೆ ಈ ಪ್ರಣಾಳಿಕೆಯಲ್ಲಿ ಭದ್ರಾವತಿಯ ವಿಐಎಸ್ಎಲ್ ಕಾರ್ಖಾನೆ ಬಗ್ಗೆ ಯಾವುದೇ ಅಂಶಗಳನ್ನು ಸೇರಿಸಿಲ್ಲ ನನ್ನ ಜೈಲಿಗೆ ಹಾಕಿದ್ರು ಚಿಂತೆ ಇಲ್ಲ ಏರ್ಪೋರ್ಟ್ ಉದ್ಘಾಟನೆಗೆ ಪ್ರಧಾನಿಗಳು ಬಂದಾಗ ಹೋರಾಟ ಮಾಡೋಣ ಎಂದಿದ್ದ ಕುಮಾರಣ್ಣ ಭದ್ರಾವತಿ ಕಾರ್ಖಾನೆಯನ್ನು ಮರೆತರ ಎನ್ನುವ ಪ್ರಶ್ನೆಯನ್ನು ಭದ್ರಾವತಿ ಜನರು ಕೇಳುತ್ತಿದ್ದಾರೆ ಭದ್ರಾವತಿ ಕಾರ್ಖಾನೆಗಳ ವಿಚಾರವಾಗಿ ಯಾವಾಗಲೂ ಸುದ್ದಿಯಾಗಿರುತ್ತೆ ಭದ್ರಾವತಿಯ ಎರಡು ಕಣ್ಣುಗಳೇ ಅಂತ ಕರೆಯುವಂತ ವಿಐಎಸ್ಎಲ್ ಹಾಗೂ ಎಂಪಿಎಂ ಕಾರ್ಖಾನೆಗಳು ಪ್ರತಿ ಬಾರಿ ಚುನಾವಣೆ ಬಂದಾಗ ಚುನಾವಣೆ ವಿಚಾರವಾಗಿ ಮಾರ್ಪಡುತ್ತವೆ ಈ ಬಾರಿಯೂ ಕೂಡ ವಿಐಎಸ್ಎಲ್ ಕಾರ್ಖಾನೆಯನ್ನು ಮುಚ್ಚುತ್ತೀವಿ ಅನ್ನುವಂತ ವಿಚಾರ ಬಂದಾಗ ಮಾಜಿ ಸಿಎಂ ಹೆಚ್ಡಿ ಕುಮಾರಸ್ವಾಮಿ ಅವರು ಕಾರ್ಖಾನೆಯ ಕಾರ್ಮಿಕರ ಪರವಾಗಿ ನಿಂತು ಹೋರಾಟವನ್ನ ಮಾಡ್ತೀನಿ ಅಂತ ಹೇಳಿದ್ರು ನನ್ನ ಜೈಲಿಗೆ ಹಾಕಿದ್ರು ಪರವಾಗಿಲ್ಲ ನಾನು ಈ ಕಾರ್ಖಾನೆಯ ವಿರುದ್ಧವಾಗಿ ಅಂದ್ರೆ ಈ ಕಾರ್ಖಾನೆಯನ್ನು ಮುಚ್ಚುವ ವಿರುದ್ಧವಾಗಿ ಹೋರಾಟವನ್ನ ಮಾಡ್ತೀನಿ ಅಂತ ಹೆಚ್ಡಿ ಕುಮಾರಸ್ವಾಮಿ ಅವರು ಹೇಳಿದ್ರು ಆದರೆ ಇದೀಗ ಜೆಡಿಎಸ್ ತನ್ನ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ ಕೈಗಾರಿಕಾ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಯೋಜನೆಗಳನ್ನ ಈ ಪ್ರಣಾಳಿಕೆಯಲ್ಲಿ ಹಮ್ಮಿಕೊಂಡಿದೆ ಆದರೆ ಭದ್ರಾವತಿಯ ವಿಐಎಸ್ಎಲ್ ಕಾರ್ಖಾನೆಯ ಬಗ್ಗೆ ಈ ಪ್ರಣಾಳಿಕೆಯಲ್ಲಿ ಯಾವುದೇ ಉಲ್ಲೇಖವಿಲ್ಲ ಈ ವಿಚಾರ ಇದೀಗ ಭದ್ರಾವತಿಯಲ್ಲಿ ಚರ್ಚೆಗೆ ಕಾರಣವಾಗಿದೆ ನಮ್ಮ ಪರವಾಗಿ ನಿಲ್ತೀನಿ ಅಂತ ಹೇಳಿದಂತ ಕುಮಾರಣ್ಣನವರು ಈಗ ವಿಐಎಸ್ಎಲ್ ಕಾರ್ಖಾನೆಯನ್ನ ಮರೆತರ ಎನ್ನುವ ಪ್ರಶ್ನೆ ಭದ್ರಾವತಿಯ ಜನರು ಕೇಳುತ್ತಿದ್ದಾರೆ